ನಮಸ್ಕಾರ MFI ಫಾಸ್ಟ್ ಟಾಕಿಗೆ ಸ್ವಾಗತ. ಇವತ್ತಿನ ಪೀಠಿಕೆ ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣೆ. ಮನುಷ್ಯನಿಗೂ ಇತರ ಪ್ರಾಣಿಗಳಿಗೂ ಒಂದು ಮುಖ್ಯ ವ್ಯತ್ಯಾಸವಿದೆ. ಮನುಷ್ಯ ದುಡಿಮೆ ಮಾಡುತ್ತಾನೆ, ಪ್ರಾಣಿಗಳು ಮಾಡುವುದಿಲ್ಲ. ನಿಸರ್ಗದಲ್ಲಿ ಏನು ದೊರೆಯುವವೋ ಅದನ್ನು ಪ್ರಾಣಿಗಳು ಹಾಗೆಯೇ ಉಪಯೋಗಿಸಿ ಜೀವನವನ್ನು ಸಾಗಿಸುತ್ತಿರುತ್ತದೆ. ಆದರೆ ಮನುಷ್ಯ ಹಾಗಲ್ಲ. ನಿಸರ್ಗ ತಾನಾಗಿ ನೀಡುವುದಕ್ಕಿಂತ ಹೆಚ್ಚಿಗೆ ಪಡೆಯಲು ಶ್ರಮಿಸುತ್ತಾನೆ, ಹಾಗೆ ಪಡೆದುದನ್ನು ಸಂಸ್ಕರಿಸಿ ಉಪಯೋಗಿಸುತ್ತಾನೆ. ಅದಕ್ಕಾಗಿ ಅವನು ಏನು ಮಾಡುವನೋ ಅದೇ ದುಡಿಮೆ. ದುಡಿಮೆಗೆ ಶಕ್ತಿ ಬೇಕು. ಆದಿಮಾನವನಿಗೆ ತನ್ನ ತೋಳುಬಲ ವಿನ ಬೇರಾವ ಶಕ್ತಿ ಅಕರವು ಗೊತ್ತಿರಲಿಲ್ಲ. ನಾಗರಿಕತೆಯ ಮೆಟ್ಟಲುಗಳನ್ನು ಏರುತ್ತಾ ನಡೆದಂತೆ ಅವನು ಇತರ ಶಕ್ತಿ ಸಂಪನ್ಮೂಲಗಳನ್ನು ಕಂಡುಕೊಂಡ. ಬೀಸುವ ಗಾಳಿ, ಅರಿಯುವ ನೀರು, ಬಿಸಿಲಿನ ಛಳ, ಗಿಡಮರಗಳು ನೀಡುವ ಸೌದೆ ಮುಂತಾದವುದೆಲ್ಲ ಅವನ ದುಡಿಮೆಗೆ ಬೇಕಾಗುವ ಶಕ್ತಿಗಳನ್ನು ಒದಗಿಸತೊಡಗಿದವು. ಇವೆಲ್ಲವೂ ನವೀಕರಣೀಯ ಶಕ್ತಿ ಸಂಪನ್ಮೂಲಗಳು. ಅಂದರೆ ಅವುಗಳನ್ನು ಬಳಸುತ್ತಾ ಹೋದಂತೆ ಅವು ಪುನಃ ಪುನಃ ಉತ್ಪತ್ತಿಯಾಗುತ್ತದೆ. ಆದುದರಿಂದ ಅವುಗಳನ್ನು ಸಂರಕ್ಷಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಸುಮಾರು 250 ವರ್ಷಗಳಷ್ಟು ಹಿಂದಿನವರೆಗೂ ಅದೇ ಪರಿಸ್ಥಿತಿ ಇತ್ತು. ಅಲ್ಲಿಂದೀಚೆಗೆ ಅದು ಬದಲಾಗಿದೆ. ನಮಸ್ಕಾರ.